ಎಸ್, ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಗೆ ಇನ್ನೇನು ದಿನಗಣನೆ ಶುರುವಾಗ್ತಾ ಇದೆ. ಅದರಂತೆ ತುಮಕೂರಿನಲ್ಲಿಯೂ ಕೂಡ ಗಣೇಶನನ್ನು ಕೂರಿಸಲು, ಗಣೇಶನನ್ನು ಸ್ವಾಗತ ಮಾಡಲು ಸಾಕಷ್ಟು ರೀತಿಯಾಗಿ ಭಕ್ತಾದಿಗಳು ಸಕಲ ರೀತಿಯಾಗಿ ಸಜ್ಜಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಾವು ನೋಡ್ತಾ ಇದ್ದೀವಿ ತುಮಕೂರಿನ ಬಸ್ ಸ್ಟ್ಯಾಂಡ್ ಮುಂದಗಡೆ ಇರ್ತಕ್ಕಂಥ ಒಂದು ಈ ಒಂದು ಫುಟ್ಪಾತ್ನಲ್ಲಿ ಗಣೇಶನ ಒಂದು ವಿಗ್ರಹಗಳನ್ನು ತಂದು ಇಟ್ಟಿದ್ದಾರೆ. ಇಲ್ಲಿನ ಸ್ಥಳೀಯ ಕುಂಬಾರರಿದ್ದಾರೆ, ಅವರುಗಳಿಂದ ತಯಾರಾದಂಥ ಒಂದು ಗಣೇಶ ಮೂರ್ತಿ ಈಗ ಇಲ್ಲಿ ಸಾಲು ಇಟ್ಟು ನಿಲ್ಲಿಸಿರತಕ್ಕಂಥದ್ದು. ಈ ಎಲ್ಲ ಗಣೇಶ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಬಣ್ಣ ಬಣ್ಣದ ಮತ್ತು ಅನೇಕ ಬಗೆ ಬಗೆಯ ಒಂದು ವಿನ್ಯಾಸಗಳುಳ್ಳತಕ್ಕಂತಹ ಆಧುನಿಕ ನಾವೀನ್ಯತೆಯ ವಿನ್ಯಾಸಗಳುಳ್ಳಂತಹ ಗಣೇಶ ಮೂರ್ತಿಗಳನ್ನು ವಿನ್ಯಾಸ ಮಾಡಿ ಇಲ್ಲಿ ಏನು ಕುಂಬಾರರು ತಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಏನು ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಗಣೇಶನ ವಿಗ್ರಹಕ್ಕೆ ಸಾಕಷ್ಟು ಬೇಡಿಕೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಸಾಕಷ್ಟು ರೀತಿಯ ಅಂಗಡಿಗಳು ಸುಮಾರು ಒಂದು 20-25 ಜನ ಅಂಗಡಿಗೆ ಹಾಕಿಕೊಂಡು ಇಲ್ಲಿ ಗಣೇಶ ಮೂರ್ತಿಯನ್ನು ಮಾರಲಿಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ರೀತಿಯ ಕುಂಬಾರರು ತಮ್ಮದೇ ಕೈ ಕುಶಲೋಪರಿಯಿಂದ ನಿರ್ಮಿಸಿದಂತಹ ಒಂದು ಗಣೇಶ ಮೂರ್ತಿಯನ್ನು ಮಾರಲಿಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿ ನಮ್ಮೊಟ್ಟಿಗೆ ಒಬ್ಬರು ಕುಂಬಾರರಿದ್ದಾರೆ, ಅವರೇ ಕೈಯಿಂದ ಮಾಡಿರ್ತಕ್ಕಂತಹ ಒಂದು ಗಣೇಶ ಮೂರ್ತಿ ಇದೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ಎಷ್ಟು ನಿಮ್ಮ ಕಡೆಯಿಂದ ಎಷ್ಟು ಗಣೇಶ ಮೂರ್ತಿಗಳನ್ನು ತಂದಿಟ್ಕೊಂಡಿದ್ದೀವಿ? ಸದ್ಯಕ್ಕೆ ನಾನು ಸದ್ಯಕ್ಕೆ 40 ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಮಾಡಿರೋದು 450 ಪೀಸ್ ಮಾಡಿದ್ದೀವಿ. ಗಣೇಶಗಳೆಲ್ಲ ಹೋಲ್ಸೇಲ್ ಬಿಟ್ಟಿದ್ದೀವಿ. ಸದ್ಯಕ್ಕೆ ತುಮಕೂರಿಗೆ ಮಾರೋಕ್ಕೆ 40 ಪೀಸ್ ತಿಳ್ಕೊಂಡಿದ್ದೀವಿ. ಬೇರೆ ಎಲ್ಲೆಲ್ಲಿ ಕಳಿಸಿದ್ದೀರಾ ಮಾರಾಟ ಮಾಡೋದು? ನಾವು ಬಾಗಲಕೋಟೆ, ಬಳ್ಳಾರಿ, ಗದಗ, ದಾವಣಗೆರೆ, ಬೆಂಗಳೂರು, ಇನ್ನೂ ಬೇರೆ ಬೇರೆ ಕಡೆಗೆಲ್ಲ ಕಳಿಸಿದ್ದೀವಿ. ನಿಮ್ಮಲ್ಲಿ ಎಷ್ಟು ಕಡಿಮೆ ಬೆಲೆಯಿಂದ ಎಷ್ಟು ಹೆಚ್ಚಿನ ಬೆಲೆವರೆಗೂ ಗಣೇಶ ವಿಗ್ರಹಗಳು ಸಿಗ್ತವೆ? ಸರ್ ನಮ್ಮ ಕೈಗೆ 5,000-20,000. ಅಡಿ ಏನು ಹೇಳ್ತೀರ? ಅಡಿಗೆ ಸಹ 3 ಅಡಿ ಇದಾದರೆ 5,000 ಇರ್ತೀವಿ, 4 ಅಡಿ ಇದಾದರೆ 12,000. ಡಿಸೈನ್ ಮೇಲೆ ಬಾಂಬೆ ಗಣೇಶ ಅವೆಲ್ಲ ಆದರೆ 16,000-17,000. 20 ತನಕ ಇದೆ ಸರ್. ಒಟ್ಟಾರೆಯಾಗಿ ಎಷ್ಟು ಗಣೇಶನ ಮೂರ್ತಿಗಳನ್ನು ನೀವಿಲ್ಲಿ ತಂದು ಇಟ್ಟಿರ್ತಕ್ಕಂಥದ್ದು? ಸರ್ ಇಪ್ಪು 30 ಥರ ಇದಾವೆ, 30 ಡಿಸೈನ್ ಥರ ಇದೆ ಸರ್. ಕಳೆದ ವರ್ಷಕ್ಕಿಂತ ಈ ವರ್ಷ ಏನಾದರೂ ಗಣೇಶ ಮೂರ್ತಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆಯಾ ಅಂತ? ಸರ್ ಡಿಮ್ಯಾಂಡು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ. ಹೋದ ವರ್ಷ 150 ಲೋಡ್ ಬಂದಿದ್ವು, ಈ ವರ್ಷ 60 ಲೋಡ್ ಬಂದಿವೆ. ಹೆವಿ ಡಿಮ್ಯಾಂಡ್ ಆಗಿತ್ತು ಈ ವರ್ಷ ಗಣಪತಿಗೆ. ನೋಡಬೇಕು, ಗಣೇಶ ಮೂರ್ತಿ ಅಲ್ಲದೆ ಗೌರಿ ವಿಗ್ರಹ ಕೂಡ ಬೇಡಿಕೆ ಇರತಕ್ಕಂಥದ್ದು. ಗೌರಿ ವಿಗ್ರಹದ ಬೆಲೆ ಅಂದರೆ ಅದರ ಒಂದು ನಿಖರವಾದ ಬೆಲೆಗಳು ಏನಿರುತ್ತೆ? ಸರ್ 2 ಫೀಟ್ ಆದರೆ 1,000, ಮಾಮೂಲಿ 1 ಫೀಟ್ ಆದರೆ 500, 200, 150 ಹಿಂಗೆಲ್ಲ ಇದೆ. ಸೊ ಒಟ್ಟಾರೆಯಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಕೂಡ ಡಿಮ್ಯಾಂಡ್ ಇದೆ ಅಂತ ಹೇಳ್ತಿದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಮತ್ತೆ ಬಣ್ಣ ಎಲ್ಲ ಯಾವ ಥರ ಬಳಸ್ತೀರಾ ಅಂದರೆ ಪ್ರಕೃತಿ ಪೂರಕವಾದ ಬಣ್ಣಗಳನ್ನ ಬಳಸೋದು ಆ ಥರದ ಪ್ರಕೃತಿ ಪೂರಕವಾದ ಯಾವ ಮಾಮೂಲಿ ಒಂದಿಲ್ಲ, ಗೌರಮ್ಮೆಲ್ಲ ಮುಂದಾದರೆ ಆಮೇಲೆ ಡಿಸೈನಿಗೆ ತಕ್ಕನಾಗಿ ಏನು ಬೇಕೋ ಅವೆಲ್ಲ ಡಿಸೈನಿಗೆ ತಕ್ಕನಾಗಿ ಹೊಡಿದ್ದೀವಿ ಸರ್. ಸೊ ಒಟ್ಟಾರಿಗೆ ಪರಿಸರ ಸ್ನೇಹಿ ಗಣಪತಿಯನ್ನು ಇಲ್ಲಿ ತಂದು ಮಾಡ್ತಕ್ಕಂಥ ಒಂದು ಕೆಲಸ ನಿಮ್ಮಿಂದ ಆಗ್ತದೆ. ಬಾಂಬೆ ಮೋಲ್ಡು ಅಂತಾರೆ, ಆದರೆ ಬಾಂಬೆ ಮೋಲ್ಡ್ ಯಾವೂ ಇಲ್ಲ, ಎಲ್ಲ ಮಣ್ಣಿನಿಂದಲೇ ಮಾಡಿರೋದು. ಡಿಸೈನ್ ಮಾತ್ರ ಬಾಂಬೆ ಡಿಸೈನ್ ಇದ್ದಾವೆ, ಎಲ್ಲ ಫುಲ್ಲು ಮಣ್ಣಾಗಿದೆ. ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಗಣೇಶ ಚತುರ್ಥಿಗೆ ಭಕ್ತಾದಿಗಳು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಕಾತುರದಿಂದ ಕಾಯ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ಗಣೇಶ ಮೂರ್ತಿಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳು ನೋಡಿದಾಗ ಗಣೇಶ ಚತುರ್ಥಿ ಈ ಬಾರಿ ಸಾಕಷ್ಟು ವಿಜೃಂಭಣೆಯಿಂದ ನಡೆಯುವಂಥ ಸಾಧ್ಯತೆಗಳು ಖಂಡಿತವಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮ್ಮಕ್ ಟಿವಿ, ತುಮಕೂರು.